close till I get up. Time is barely on our side. ಇಲ್ಲಿ ನಮ್ಮ ಹುಡುಗ ಕೈಯಲ್ಲಿ ಚಿಕನ್ ಹಿಡ್ಕೊಂಡು ಜಾಗಕ್ಕೆ ರೆಡಿ ಆಯ್ತಾ ಇದೀವಿ. ಇವನು ಮೀನ್ ಕುಕ್ಕು, ಅವನು ಗೊತ್ತಿಲ್ಲ ಸೈಡ್ ಕುಕ್ಕು, ಸೈಡ್ ಕುಕ್ಕು ಅಸಿಸ್ಟೆಂಟು ಬಾರ್ ಓನರ್ ಬಾರ್ ಓನರ್ ಅಂತ ಬಾರ್ ಓನರ್. ಸರಿ ಹಂಗೆ ಅಂತ ಹೇಳ್ಬಿಟ್ಟು ಈಗ ಕಾರಿಗೆ ವ್ಯಾನಲ್ಲೇ ಹೊರಟ್ವಿ. ಬನ್ನಿ ನಾಳೆ. ಸೊ ವಿನ್ನಾಯ್ಸ್ ಬರ್ತಿಲ್ಲ ಅಂತ ತಿಳ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ನಾವೆಲ್ಲ ಜೊತೆಲಿ ಸೇರ್ಕೊಂಡು ಅವನು ಭಜರಂಗೆ ಹಾಡು ಹೇಳ್ಕೊಂಡ್ಬಿಡ್ತೇನೆ. ಸೊ ಬೆಳಿಗ್ಗೆ ಲೈವ್ ವಿಡಿಯೋದಲ್ಲಿ ಹೇಳಿದೆ ಇಲ್ಲೇ ಹೋಯ್ತಾ ಕಾಡು ಅಂದರೆ ಮೋಕ್ಷದ ಕಾರೇ ಸಿಗೋದು. ಇಲ್ಲೇ ರೈಟಿಗೆ ಹೋದರೆ ಅಲ್ಲ ರೈಟಿಗೆ ಹೋದರೆ ಕಾಡು. ಬನ್ನಿ ಗೇಟ್ ತೆಗೆದು ನೋಡಿ ಇಲ್ಲಿ ಎಲ್ಲ ಇಟ್ಕೊಂಡು ಇದೇ ಜಾಗ. ನಾವೀಗ ಸುಡೋಕ್ಕೆ ನಾವು ಕಾರೇ ಹೋಯ್ತು ಮೋಕ್ಷ ಹೋಗ್ಬೋದಿತ್ತು. ಇಲ್ಲಿ ನೋಡ ಮಧ್ಯದಲ್ಲಿ ಸ್ವಲ್ಪ ಬಿಸಿಲು ಟರ್ನ್ ಆಗುತ್ತಲ್ಲ, ಇಲ್ಲಿ ಅಡ್ಡ ಆಗಿದೆ ಅಷ್ಟೇ. ಇನ್ಯಾವ ಕಡೆ ಟರ್ನ್ ಆಗೋದು ನಿಮ್ಗೆ ರಾತ್ರಿ ಎಷ್ಟೊತ್ತಿಗೆ ಆಗೋದು? ಇದ್ರೊಳಗೆ ಕಾಡೊಳಗೆ ಕಾಡೊಳಗೆ ಅಲ್ಲ ಕೀರಾ ಅಲ್ಲಿ ಹೋಗೋಣ ತಗೋ ಹಿಡ್ಕೊಂಡು ಹೋಗಿ ಗುಲ್ಲು ಅಲ್ಲಿ ಹೋಗಿ ಕೂತಿರಿ ಹೇಳ್ತೀನಿ. ಅಲ್ಲಿ ನೀರು ದಾಟ್ಬಿಟ್ಟು ಇಲ್ಲಿ ಬಂದು ಕೂತಿರಿ, ಇಲ್ಲಿ ಹುಲ್ಲುಂಟಲ್ಲ ಅಲ್ಲಿ ನಾವು ಹೋಗಿ ಬಿದ್ದು ನಾವು ನಡ್ಕೊಂಡು ಹೋಗ್ತಿರೋದು ನೋಡಿದ್ರೆ ಈ ಹುಡುಗರು ಎಲ್ಲಿಗಪ್ಪ ಹೋಗ್ತಾರೆ ಅಂತ ಯೋಚನೆ ಮಾಡ್ತಿರ್ಬೋದೇನೋ. ಬಟ್ ಬಿದ್ರು ಕಡ್ಕೊಂಬರೋಣ ಅಂತ ಕೋರೆಯಲ್ಲಿ ನಡ್ಕೊಂಡು. ಇದು ಒಂಥರ ಸಣ್ಣ ಟ್ರೆಕ್ಕಿಂಗೆ. ಇದು ಆ್ಯಕ್ಚುಲಿ ಮನೆ ಹತ್ರ ಇರೋ ಜಾಗ ಈ ಥರ ಗೋಜಿ ಮಾಡ್ಕೊಂಡು ಏನು ಬೇಕಾದ್ರೂ ಮಾಡ್ಕೊಂಡಿರ್ಬೋದು. ಬಟ್ ಸಂಜೆ ಮೇಲೆ ಕಾಡೊಳಗೆ ಬರೋದು ಸ್ವಲ್ಪ ಡೇಂಜರ್. ಈಗ ಮಧ್ಯಾಹ್ನ ಹೊತ್ತಲ್ಲ ನೋಡಿ ಒಂದ್ಸಲ ಸೊ ಈ ಜಾಗ ಯೋಚನೆ ಇದ್ದರೆ ಬೈಕ್ದು ರಿವ್ಯೂ ವಿಡಿಯೋ ಇಲ್ಲೇ ಮಾಡಿದ್ದೆ ಇದೆ ಕಾರೊಳಗೆ. ನಮ್ಮ ಹುಡುಗರು ನೋಡಿ ಅಲ್ಲಿ ಕೂತಿರೋ ಕಾಣಿಸ್ತದ. ಎಸ್ ಈಗ ನಾ ಓಕೆ ನಮ್ಮ ಸ್ಪಾಟಿಗೆ ಬಂದ್ವಿ. ಈಗ ಸದ್ಯಕ್ಕೆ ನೆಟ್ ಆಫ್ ಆಗುಂಟು. ಎಸ್ ನಮ್ಮ ಸ್ಪಾಟಿಗೆ ಬಂದ್ವಿ. ನೀವ ಫೈರ್ ಮ್ಯಾನ್ ಫೈರ್ ಕೊಡಿ. ಆಗಲೇ ತೋರಿಸ್ದಂಗೆ ಇವರು ಇಬ್ರು ಇಲ್ಲೇ ಕೂತಿದ್ರು. ಆ್ಯಂಡ್ ನಾವು ಅಲ್ಲಿ ಬಿದ್ದರು ಗಿದ್ದರು ಸೌದೆ 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 ಅಂತ ಗೊತ್ತಲ್ಲ ಫೈರ್ ಎಂಥದ್ದು ಫೈರ್ ವುಡ್ ಎಲ್ಲ ಎತ್ಕೊಂಬರೋಣ ಅಂತ ಹೋಗಿದ್ವಿ. ಈಗ ಸಾರಿ. ಸೊ ಈಗ ನಮ್ಮ ಚಿಕನ್ ನೋಡಿ ಇಲ್ಲೇ ಇಲ್ಲೇ ರೆಡಿಯಾಗಿದೆ. ಹಾಂ ವ್ಯಾನಲ್ಲಿದೆ. ಸೊ ಬನ್ನಿ ಇನ್ನು ಜಾಸ್ತಿ ಕುಯ್ಕೊಂಡು ಹೋಗೋದು ಬೇಡ. ಇನ್ನು ಬೆಂಕಿ ಹಾಕ್ಬಿಟ್ಟು ಡೈರೆಕ್ಟಾಗಿ ಬೆಂಕಿ ಹಾಕ್ಬಿಟ್ಟು ಅಲ್ಲೇ ಸಿಗೋಣ. ಇನ್ನು ಸೊ ನಮ್ಮ ಹುಡುಗ ಈಗ ಕೋಳಿನ ದೊಣ್ಣೆಗೆ ಹಾಕ್ತಾನೆ. ಹೆದರಿಕಾಯ್ತು ಉಂಟ ಮೋಕ್ಷಿ? ನಾನಿಲ್ಲ ಅಂತ ಯಾರು ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ನಮ್ಮ ಮೋಕ್ಷನೇ ಇವತ್ತು ಮೀನ್ ಕುಕ್ಕು. ನೋಡಿ ಇಲ್ಲಿ ಅದು ಅದ್ರ ಅಜ್ಜಿ ಇಲ್ಲ ಜೋರಿಂದ ಸಾಕ. ಸರಿ ನೋಡಿ ಹಂಗೆ ಕಾಣುತ್ತೆ. ಒಂದ್ಸಲ ನಿಲ್ಸ್ಬಿಟ್ಟು ತೋರ್ಸ ಹಂಗೆ ಇದ್ರನ್ನ ಇದಕ್ಕೆ ಚುರ್ದು ಆಯಿತು. ಚುರ್ದು ಆಯಿತು ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಏನು ಅಂತ. ಚುರಿಯೋದಂದರೆ ಅದಕ್ಕೆ ಹಾಕೋದು. ನಮ್ಮ ಗುಲ್ಲು ಬೆಂಕಿ ಹತ್ತದ್ರಲ್ಲಿ ಹೆವಿ ಬಿಸಿ, ನಮ್ಮ ಕುಲ್ದೀಪ್ ನೋಡೋದ್ರಲ್ಲಿ ಹೆವಿ ಬಿಸಿ. ಸುಮಾರು ಕಟ್ ಮಾಡೋಕ್ಕುಂಟು ಆ ಪ್ಯಾಕೆಟ್ಗಳನ್ನೆಲ್ಲ. ಇದು ಕತೆ ನೋಡಿ ಇಲ್ಲಿ ನೀಟಾಗಿ ಕಟ್ಬಿಡೋದು ಒಂದ್ಸಲ, ಇಲ್ಲ ಅಂದರೆ ಕೋಳಿ ಎಲ್ಲರೂ ಎದ್ದು ಓಡೋಗ್ಬಿಟ್ರೆ ಅಂತಲ್ಲ ಮೋಕ್ಷೆ. ಇಡೀ ಕೋಳಿ ಸುಡೋದೆ ಸುಮಾರು ಟೈಮ್ ಆಗಿತ್ತು. ಬನ್ನಿ ಈಗ ಆಚೆ ಈಚೆ ದೊಣ್ಣೆ ರೆಡಿ ಮಾಡಿ. ಪ್ರೆಸ್ ಮಾಡ್ಲಾ? ಇದು ನಮ್ಮ ಕತೆ ಈಗ ಇವತ್ತಿಗೆ. ಸೊ ಈ ತರದ ವಿಡಿಯೋ ಇದೇ ಫಸ್ಟ್ ಅನ್ಕೊಳ್ತೀನಿ ಮಾಡ್ತೀವಿ. ಬಟ್ ಈ ತರ ಕರೆಕ್ಟ್ ಆಗಿ ಇಷ್ಟೇ ಮರೆಯ ತಲೆ ಅಂದ್ರೆ ಮಾಡಿಲ್ಲ ಹೆಂಗ್ ಕಾಣಿಸ್ತಿದೆ ಅಂತ. ಇದರ ಪಕ್ಕ ಫೋಟೋ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿಡ್ತೀನಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಮೋಕ್ಷಿ ತಂಜಪ್ಪ ಅಂತ ಆಸ್ ಯೂಶುವಲ್. ಅಂಡ್ ಬನ್ನಿ ಅದ್ರ ಫೋಟೋ ಒಂದ್ಸಲ ಹೆಕ್ ತೋರಿಸ್ತೀನಿ. ಎಷ್ಟು ತಿಳಿತದ ನೋಡೋಣ. ಇದ್ರ ಮಧ್ಯದಲ್ಲೆಲ್ಲ ಲೆಮನ್ ಹಾಕಿಟ್ಟಿದ್ದೀವಿ ಕಾಣ್ತಾ ಇದ್ರೆ ಇಲ್ಲಿ ನೋಡೋಣ ಅಲ್ವಾ.
ಲೆಮನ್ ಒಳ್ಳೆ ಘಾಟ್ ಬರುತ್ತೆ ಅದರಲ್ಲಿ ಎಲ್ಲ ಹಾಕ್ದ ಕಡ ನೀನೆಂತ ನೀನು ಟ್ಯೂಬ್ಲೆಟ್ ಮತ್ತೆ ಬಂದ್ಕೊಂಡು. ಸೊ ನಂಗೆ ಗೊತ್ತು ಆಲ್ರೆಡಿ ಎಲ್ಲರ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಅಂತ. ಇನ್ನು ರೆಡಿ ಆದ್ಮೇಲೆ ಹೇಗಿರ್ತದೆ ಅಂತ ಒಂದ್ಸಲ ತೋರಿಸಿ ನಮ್ಮ ಹುಡುಗ ನೋಡಿ ಇಲ್ಲಿ ಸೌದೆ ಎತ್ಕೊಂಡ್ಬರ್ತ ರೇಂಜಿ ಕಾಡು ಎತ್ಕೊಂಡ್ ನಮ್ಮ ಮೂರು ಜನ ಸುಡತ್ತಾರೆ ಇದೆ ನೋಡಿ ಇಲ್ಲಿ ಈ ಥರ ಇದೆ ಈಗ. ನಾನು ಇಡ್ತೀನಿ ಬಿಡ. ಸೊ ನಮ್ಮ ಹುಡುಗ ಈಗ ಗುಲ್ಲು ಕೋಳಿ ಕೋಳಿಗೆ ಬೆಂಕಿ ಹತ್ತಿಸ್ತಿದೆ. ಮೋಕ್ಷಿ ಇಲ್ಲ ಹೆಂಗಿರು ಮೆಟ್ಟಿಲ್ಲ ಅದು ಅಪ್ಪಿ ತಪ್ಪಿ ಗಟ್ಟಿದ್ರೆ ನನ್ನ ಕೈ ಕಿತ್ತು ಬಂದಿರ್ತದೆ. ನೀ ಆಂಕರ್ ಶಿಫ್ಟ್ ಮಾಡು. ನಾನು ಆಂಕರು ಅವ್ನು ಕ್ಯಾಮ್ರಾಮನ್ನು ಕ್ಯಾಮ್ರಾಮನ್ನು ಮೋಕ್ಷಿ ನಿಜ ಬೆಂಕಿ ಹತ್ತಿದ್ರೆ ಹತ್ತಿದ್ಯಾ ಅದು ಎಷ್ಟು ಸುಟ್ಟಾಯ್ತು. ಇದು ತಿರುಗಿಸಿಟ್ಟಿರೋ ಮೋಕ್ಷಿ ತಿರುಗಿಸೋಣ ಒಂದ್ಸಲ ತಿರುಗಿಸ ಫಸ್ಟ್ ನೀಟಾಗಿ ಹಿಂದೆ ಕರಿಬಿಡ್ಬೇಕು. ನೋಡಿ ಇಲ್ಲಿ ರೆಡ್ ರೆಡ್ ಆಗಿ ಸಕ್ಕತ್ತಾಗಿದೆ ಈಗ ಸೌದು ಹೊಗೆ ಬೇರೆ. ನನ್ನ ಗುಲ್ಲು ಬೆಂಕಿ ಹಚ್ಚಕ್ಕೆ ಸ್ಪೆಷಲ್ ಡಿಸ್ಟೆನ್ಸ್ ಇದೆ ಮೋಸ್ಟ್ಲಿ. ನೋಡಿ ರೆಡ್ ಆಗಿ ಹೆಂಗ್ ಕಾಣಿಸ್ತಿದೆ ನಮ್ಮ ಕೋಳಿ ಪರಂಡ. ಸೊ ಈಗ ಯಾರಿಗೆ ಪೆರಂಡ ಅಂದ್ರೆ ಏನಂತ ಗೊತ್ತಿಲ್ಲ ಗೂಗಲ್ ಅಲ್ಲಿ ಗಿಜರ್ಡ್ ಅಂತ ನೋಡಿ ಲಿಜರ್ಡ್ ಅಲ್ಲ ಗಿಜರ್ಡ್ ಗೊತ್ತಾಗುತ್ತೆ ಬೆಂಕಿ ಸಾಕು. ಇನ್ ನೀನೇ ಕೂರ್ಬೇಕಷ್ಟೇ ಬೇಡ ಸಾಕು. ರೆಡಿ ಆಯ್ತಾ ಇದೆ ಇಲ್ಲೆಲ್ಲ ಆಲ್ರೆಡಿ ಸುಮಾರಕ್ಕೆ ಆಗಿದೆ ನೋಡಿ ಇಲ್ಲಿ ಹಿಂದಿನಡೆ ಗುಲ್ಲು ಸುಡ್ಸಾಕ್ಬಿಟ್ಟವನ. ಒಂದ್ಸಲ ಟೇಸ್ಟ್ ನೋಡೋಣ ಇದ್ರದ್ದು. ಇನ್ನು ಸ್ವಲ್ಪ ಇದಾಗಕ್ಕಿದೆ ಬಿಡ್ರು ಬೇಯಕರ್ ಬಿಡ್ರು. ಮುಗಿಸಿ ನಿನ್ ದೊಡ್ಡ ಶೆಫ್ ಐತೆ ಸಕ್ಕದಾಗಿದೆ. ಮತ್ತೆ ಇನ್ನು ಸ್ವಲ್ಪ ಮಸಾಲೆ ಮಾಂಸ ಕರೆಕ್ಟಾಗಿ ಅಂಟಬೇಕು. ಸೊ ಆವಾಗ ರಾ ಫೀಲ್ ಬರುತ್ತೆ ಅಥವಾ ಡ್ರೈ ಫೀಲ್ ಬರುತ್ತೆ. ಸೊ ನಮ್ಮ ಚಿಕನ್ ಎಲ್ಲ ಈಗ ರೆಡಿ ಆಗ್ಬಿಟ್ಟಿದೆ. ರೆಡಿ ಆಗಕ್ಕಾಗಿದೆ ಬೆಂಕಿ ಕಸ್ಬಿಟ್ಟೆ ಬೆಂಕಿ ಗಾಳಿ ಹೊಡೆದು ಹೊಡೆದು ಪಾಪ ನಮ್ಮ ಗುಲ್ಲು ಬೆಂಕಿ ಕಸ್ಬಿಟ್ಟ. ನಮ್ಮ ಕೋಳಿ ಕೈ ಕಾಲು ಕುತ್ತಿಗೆ ಎಲ್ಲ ಕಪ್ಪು ಆಗ್ಬಿಟ್ಟಿಗ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ. ವಿಡಿಯೋ ರೆಕಾರ್ಡಿಂಗ್ ಸ್ವಲ್ಪ ನೀನು ಹಿಂದೆ ಕೇಳ್ಕೊಂಡು ಇದೆಲ್ಲ ಟೇಸ್ಟ್ ಹೆಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಮಾತ್ರ ಸಾಕಲ್ಲ. ಸೊ ನಮ್ಮ ಕೋಳಿ ಈಗ ರೆಡಿ ಆಗಿದೆ. ಸೊ ನಮ್ಮ ಕೋಳಿ ಈಗ ರೆಡಿ ಆಗಕ್ಕಾಗುಂಟು. ಇದ್ರ ಮೇಲೆ ನಾವು ಏನು ಚೆಲ್ತೀವಿ ಅಂತ ಕೇಳ್ತಾ ಇದ್ರೆ ಸಣ್ಣ ಮೆಣಸು ಮತ್ತು ಮೊಟ್ಟೆ ಗಾರ್ಲಿಕ್ ಜಿಂಜರ್ ಗಾರ್ಲಿಕ್ಕು ಎರಡನ್ನು ಪೇಸ್ಟ್ ಮಾಡಿಬಿಟ್ಟು ಲಿಕ್ವಿಡ್ ಮಾಡಿದ್ದೀವಿ. ಸೊ ಅದನ್ನು ಇದ್ರ ಮೇಲೆ ಹಾಕ್ತಾ ಇದ್ದೀವಿ ಈಗ. ಸೊ ಅದರಿಂದ ಖಾರ ಜಾಸ್ತಿ ಆಗುತ್ತೆ ಆ್ಯಂಡ್ ಫ್ಲೇವರ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ ಚೆನ್ನಾಗಿ ಕಾಣಿಸ್ತಿದೆ. ಅದು ಫುಲ್ ಸ್ವಲ್ಪ ಕೆರೆದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಮಾಡೋಣ ನೋಡಿ ಅಲ್ಲಿ ಸ್ವಲ್ಪ ಫ್ಲೇವರಿಗೆ ಸೀಕ್ರೆಟ್ ಇಂಗ್ರೀಡಿಯಂಟ್ ಇನ್ನು ಹಿಂದೆ ಅದು ತೊಡೆ ಹತ್ರ ಇನ್ ಸ್ವಲ್ಪ ಫಿಲ್ ಮಾಡಿ ನಿಜ ಈಗ ಯೋಚನೆ ಮಾಡ್ತಾನೆ ಲೇಟಾಗಿ ಹೇಳಿದ್ರೆ ಮೂಳೆ ಮಾತ್ರ ಬಾಯಿಗೆ ಹಾಕ್ತೀನಿ. ವಿಡಿಯೋ ನೋಡಿ ಇಷ್ಟ ಆದವರು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಬನ್ನಿ ಇನ್ನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ಹೊರಗಡೆ ತೆಗ್ದುಬಿಟ್ಟು ಮತ್ತೆ ಟೇಸ್ಟ್ ಮಾಡಿ ನೋಡೋಣ. ಟೇಸ್ಟ್ ಮಾಡ್ತಾ ಒಂದು ನನಗೆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಸೊ ಕೋಳಿ ಎಲ್ಲ ಸುಟ್ಟಾಯಿತು ಆ್ಯಂಡ್ ಈಗ ಟೇಸ್ಟ್ ನೋಡೋಣ ಟೈಮ್ ಹೇಗಿದೆ ಅಂತ. ಬೇರೆ ಎಕ್ಸ್ಟ್ರಾ ಮಾತು ಹೇಳೋಕ್ಕೆ ಆಗೋದಿಲ್ಲ ಬಿಕಾಸ್ ನಂಗೆ ಗೊತ್ತಿಲ್ಲ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ. ಬನ್ನಿ ನಮ್ಮ ಹುಡುಗನ ಕೇಳೋಣ. ಇಲ್ಲೋ ಕೇಳ್ತೀನಿ ಅಲ್ವಾ ಕುಲ್ದೀಪ್ ಹೆಂಗಿದೆ ಸೆಕ್ಸಿ ಅನ್ಕೋ. ಮತ್ತೆ ಐ ಕಾಂಟ್ ಬಿಲೀವ್ ದಿಸ್ ನನ್ನ ಕೈ ರುಚಿ ಚೆನ್ನಾಗಿದೆ ಒಳ್ಳೆ ಆಕ್ಟಿಂಗ್ ಮಾಡ್ತದಲ್ಲ ನಮ್ಮ ಹುಡುಗ. ಬಟ್ ಟೇಸ್ಟ್ ಅಂತೂ ನಿಜವಾಗ್ಲು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ಲೈಕ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಆ್ಯಂಡ್ ಈ ವಿಡಿಯೋ ಪಕ್ಕ 1,000 ತಲುಪಿಸ್ಬೋದು ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಂಗೆ ಇಲ್ಲಿರೋರು ಎಲ್ಲರದ್ದು ಇನ್ಸ್ಟಾಗ್ರಾಮ್ ಐಡಿನೂ ಹಾಕ್ತೀನಿ ಎಲ್ಲರೂ ಫಾಲೋ ಮಾಡಿ ಆ್ಯಂಡ್ ಅದ್ರ ಜೊತೆ ಈ ಚಿಕನ್ ಮಾತ್ರ ಸುಮಾರು ಸಲ ಹೇಳ್ತೀನಿ ಆ್ಯಂಡ್ ಸ್ಟಿಲ್ ತುಂಬ ಚೆನ್ನಾಗಿದೆ.
ಇನ್ನೂ ಮಾತಾಡ್ಕೊಂಡು ಕೂತ್ರೆ ಯಾಕೋ ಟೇಸ್ಟ್ ಕಳ್ಕೊಳ್ತೀನಿ ನಾನು. ಇನ್ನು ತಿನ್ಕೊಂಡು ಎಂಜಾಯ್ ಮಾಡ್ತೀವಿ. ಸೊ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಗಂಟ. ಸಿ ಯು ಬಾಯ್ ಸೈನಿಂಗ್ ಔಟ್. ಸ್ಟೇ ಸೇಫ್ ಹಂಗೆ. ಇನ್ಸ್ಟಾದಲ್ಲಿ ಫಾಲೋ ಮಾಡಿ, ಇದ್ರ ಫೋಟೋಸ್ ಎಲ್ಲ ಹಾಕಿಡ್ತೀನಿ. ಬಾಯ್ ಬಾಯ್ ಎಲ್ಲರೂ. ಒಂದ್ಸಲ ಬಾಯ್ ಹೇಳು. ಬಾಯ್ 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 ಬಾಯ್.